ಹಾಯ್ ಹಲೋ ನಮಸ್ಕಾರ ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ನನ್ನ ಹೆಸರು ಶ್ರದ್ಧಾ ಇವತ್ತಿನ ವಿಡಿಯೋದಲ್ಲಿ ನಾವು ಈಸ್ ಇದೇನು ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆನೂ ಶೇರ್ ಮಾಡಿ ಬನ್ನಿ ಇವಾಗ ನೋಡೋಣ ಈಸ್ ಅಂದರೆ ಏನು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈಸ್ ಈಸ್ ಅನ್ನೋದು ಒಂದು ವರ್ಬ್ ವರ್ಬ್ ಅಂದರೆ ಕ್ರಿಯಾಪದ ವರ್ಬ್ ಇಟ್ಸ್ ಅ ವರ್ಬ್ ಈಸ್ ಇಸ್ ಅ ವರ್ಬ್ ಆಯಿತಾ ಇದು ಯಾವ ರೀತಿಯ ವರ್ಬ್ ಇದನ್ನು ನಾವು ಮೂರು ರೀತಿಯಲ್ಲಿ ಯೂಸ್ ಮಾಡ್ತೀವಿ ಈಸನ್ನು ನಾವು ಒಂದು ವಾಕ್ಯದಲ್ಲಿ ಮೂರು ರೀತಿಯಲ್ಲಿ ಉಪಯೋಗಿಸ್ಬೋದು ಯಾವುದಲ್ಲ ಒಂದು ಅಂದರೆ ಲಿಂಕಿಂಗ್ ವರ್ಬ್ ಏನು ಲಿಂಕಿಂಗ್ ವರ್ಬ್ ಲಿಂಕಿಂಗ್ ವರ್ಬ್ ಲಿಂಕಿಂಗ್ ವರ್ಬ್ ಆಗಿ ಈಸನ್ನು ಯೂಸ್ ಮಾಡ್ಬೋದು ಸೆಕೆಂಡ್ ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡೋದು ಅಂದರೆ ಹೆಲ್ಪಿಂಗ್ ವರ್ಬ್ helping verb helping verb ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡೋದು ಅಂದರೆ action verb action verb ಹಾಗಾಗಿ ಈಸ್ ಅನ್ನೋದು ಒಂದು ವರ್ಬ್ ಇದನ್ನು ನಾವು ಮೂರು ರೀತಿಯಲ್ಲಿ ಒಂದು ವಾಕ್ಯದಲ್ಲಿ ಉಪಯೋಗಿಸ್ಬೋದು ಹೇಗೆ ಒಂದು ಅಂದರೆ ಲಿಂಕಿಂಗ್ ವರ್ಬ್ ಆಗಿ ಈಸನ್ನು ಉಪಯೋಗಿಸ್ಬೋದು ಇನ್ನೊಂದು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಬೋದು ಇನ್ನೊಂದು ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಮಾಡ್ಬೋದು ಈಗ ನಾವು ಡೀಟೇಲ್ ಆಗಿ ಒನ್ ಬೈ ಒನ್ ನೋಡೋಣ ಲಿಂಕಿಂಗ್ ವರ್ಬ್ ಅಂದರೆ ಏನು ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಆ್ಯಕ್ಷನ್ ವರ್ಬ್ ಅಂದರೆ ಏನು ಈಸ್ ಅಂದರೆ ಈಸ್ ಹೇಗೆ ಲಿಂಕಿಂಗ್ ವರ್ಬ್ ಆಗಿ ವರ್ಕ್ ಆಗುತ್ತೆ ಅಥವಾ ಹೆಲ್ಪಿಂಗ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡ್ತೀವಿ ಇದನ್ನು ನಾವಿವಾಗ ತಿಳ್ಕೊಳ್ಳೋಣ ಮೊದಲಿಗೆ ಈಸ್ ಅನ್ನು ಲಿಂಕಿಂಗ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಲಿಂಕಿಂಗ್ ವರ್ಬ್ ಅಂದರೆ ಏನು ಅಂತ ನೋಡೋಣ ಇಲ್ಲಿ ನಾನು ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದೀನಿ ಈ ವಾಕ್ಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಲಿಂಕಿಂಗ್ ವರ್ಬ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ರಾಣಿ ಈಸ್ ಅ ಡಾಕ್ಟರ್ ರಾಣಿ ಈಸ್ ಅ ಡಾಕ್ಟರ್ ಇಲ್ಲಿ ನೋಡಿ ನಾನು ಈಸನ್ನು ಯೂಸ್ ಮಾಡಿದ್ದೀನಿ ರಾಣಿ ಈಸ್ ಅ ಡಾಕ್ಟರ್ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಪದದಲ್ಲಿ ರಾಣಿ ಅಂತ ಈ ವಾಕ್ಯದಲ್ಲಿ ರಾಣಿ ಅಂತ ಒಂದು ಪದ ಇದೆ ಆಯಿತಾ ರಾಣಿ ಅಂತ ಇಲ್ಲೊಂದು ಪದ ಇದೆ ಮತ್ತು ಇಲ್ಲೊಂದು ಪದ ಇದೆ ಡಾಕ್ಟರ್ ಅಂತ ಇಲ್ಲಿ ರಾಣಿ ಅಂತ ಇದೆ ಇಲ್ಲಿ ಡಾಕ್ಟರ್ ಅಂತಿದೆ ರಾಣಿ ಮತ್ತು ಡಾಕ್ಟರ್ ರಾಣಿ ಅನ್ನೋದೊಂದು ನಾಮಪದ ಅಲ್ವಾ ಡಾಕ್ಟರ್ ಅನ್ನೋದು ಇನ್ನೊಂದು ನಾಮಪದ ರಾಣಿ ಮತ್ತು ಡಾಕ್ಟರನ್ನು ನಾನೇನು ಮಾಡ್ತೀನಿ ಸೇರಿಸ್ತೀನಿ ರಾಣಿ ಒಬ್ಬಳು ಡಾಕ್ಟರ್ ರಾಣಿ ಒಂದು ಪದ ಇದೆ ಡಾಕ್ಟರ್ ಒಂದು ಪದ ಇದೆ ಇವೆರಡನ್ನು ನನಗೆ ಸೇರಿಸಬೇಕು ಸೇರಿಸೋದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಈಸನ್ನು ಯೂಸ್ ಮಾಡ್ತೀನಿ ಈಸನ್ನು ಸೇರಿಸ್ಕೊಂಡು ನಾನೇನು ಮಾಡಿದೆ ರಾಣಿ ಮತ್ತು ಡಾಕ್ಟರ್ ಅನ್ನುವ ಎರಡು ನಾಮಪದಗಳನ್ನು ನಾನು ಸೇರಿಸ್ಕೊಂಡೆ ಏನು ಮಾಡಿದೆ ಈಸನ್ನು ಯೂಸ್ ಮಾಡಿ ನಾನು ಎರಡು ಪದಗಳನ್ನು ಲಿಂಕ್ ಮಾಡಿದೆ ಲಿಂಕ್ ಮಾಡಿದೆ ಆದ ಕಾರಣ ಈಸ್ ಅನ್ನೋದು ಒಂದು ಲಿಂಕಿಂಗ್ ವರ್ಬ್ ಏನು ಮಾಡುತ್ತೆ ಇದು ಒಂದು ಪದವನ್ನು ಇನ್ನೊಂದು ಪದಕ್ಕೆ ಲಿಂಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು ಲಿಂಕಿಂಗ್ ವರ್ಬ್ ಲಿಂಕ್ ಮಾಡೋದಕ್ಕೆ ಎರಡನ್ನು ಸೇರಿಸೋದಕ್ಕೆ ನಾವು ಯೂಸ್ ಮಾಡ್ತೀವಿ ಆದ ಕಾರಣ ಇದು ಲಿಂಕಿಂಗ್ ವರ್ಬ್ ರಾಣಿ ಈಸ್ ಅ ಡಾಕ್ಟರ್ ರಾಣಿ ಅನ್ನೋದೊಂದು ನಾಮಪದ ನಾವು ಡಾಕ್ಟರ್ ಅನ್ನೋದೊಂದು ಇನ್ನೊಂದು ನಾಮಪದ ಹಾಗಾಗಿ ಒಂದು ನಾಮಪದವನ್ನು ಇನ್ನೊಂದು ನಾಮಪದಕ್ಕೆ ಸೇರಿಸೋದಕ್ಕೆ ನಾನೇನು ಮಾಡಿದೆ ಈಸನ್ನು ಉಪಯೋಗಿಸ್ಕೊಂಡೆ ಹಾಗಾಗಿ ಈಸ್ ಒಂದು ಲಿಂಕಿಂಗ್ ವರ್ಬ್ ಒಂದು ನಾಮಪದವನ್ನು ಒಂದು ನೌನನ್ನು ಇನ್ನೊಂದು ನೌನಿಗೆ ಸೇರಿಸೋದಕ್ಕೆ ನಾವು ಯೂಸ್ ಮಾಡುವಂಥದ್ದು ಎರಡನೇ ಉದಾಹರಣೆ ನೋಡೋಣ ತಾರಾ ಈಸ್ ಹ್ಯಾಪಿ ತಾರಾ ಈಸ್ ಹ್ಯಾಪಿ ಇಲ್ಲಿ ನೋಡಿ ತಾರಾ ಈಸ್ ಹ್ಯಾಪಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ವರ್ಡ್ ಇದೆ ತಾರಾ ಅಂತ ಒಂದು ವರ್ಡ್ ಇದೆ ಅಲ್ವಾ ಇನ್ನೊಂದು ವರ್ಡ್ ಹ್ಯಾಪಿ ಅಂತಿದೆ ತಾರಾ ಅಂತ ಒಂದು ಪದ ಇದೆ ಇನ್ನೊಂದು ಪದ ಹ್ಯಾಪಿ ಅಂತಿದೆ ತಾರಾ ಹ್ಯಾಪಿ ಇದೆರಡ ನಾನು ಸೇರಿಸಿದ್ದೀನಿ ಹೇಗೆ ಸೇರಿಸಿದ್ದೀನಿ ಈಸನ್ನು ಉಪಯೋಗಿಸಿ ಸೇರಿಸಿದ್ದೀನಿ ತಾರಾ ಮತ್ತು ಹ್ಯಾಪಿ ತಾರಾ ಈಸ್ ಹ್ಯಾಪಿ ಅಂತ ನಾನು ಅದನ್ನು ಎರಡನ್ನು ಸೇರಿಸೋದಕ್ಕೆ ಈಸನ್ನು ಉಪಯೋಗಿಸ್ಕೊಂಡೆ ಇಲ್ಲಿ ತಾರಾ ಅನ್ನೋದು ಒಂದು ನಾಮಪದ ಇಟ್ಸ್ ಅ ನೌನ್ ಅದೇ ಹ್ಯಾಪಿ ಹ್ಯಾಪಿ ಅನ್ನೋದು ಒಂದು ಅಡ್ಜೆಕ್ಟಿವ್ 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 ಅಂದರೆ ನಾನು ಏನೋ ತಾರನ ಬಗ್ಗೆ ಏನೋ ಹೇಳ್ತಾ ಇದ್ದೀನಿ ಅವಳು ಹೀಗೆ ಅವಳು ಹಾಗೆ ಅಂತ ನಾನೇನು ಅವಳ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಅದು ಅಡ್ಜೆಕ್ಟಿವ್ ತಾರನ ಬಗ್ಗೆ ಹೇಳ್ತಾ ಇರುವಂಥದ್ದು ಹಾಗಾಗಿ ಅದು ಅಡ್ಜೆಕ್ಟಿವ್ ಅಂತ ನಾವು ಹೇಳ್ತೀವಿ ಇಲ್ಲಿ ನಾನು ತಾರಾ ನೌನ್ ಅನ್ನು ಹ್ಯಾಪಿ ಅಡ್ಜೆಕ್ಟಿವ್ಗೆ ಲಿಂಕ್ ಮಾಡೋದಕ್ಕೆ ಈಸನ್ನು ಉಪಯೋಗಿಸ್ಕೊಂಡೆ
ಇಲ್ಲಿ ನಾನು ಮೊದಲನೇ ಸೆಂಟೆನ್ಸ್ ಅಲ್ಲಿ ನಾನು ಒಂದು ನೌನ್ ಗೆ ಇನ್ನೊಂದು ನೌನ್ ಅನ್ನು ಸೇರಿಸೋದಿಕ್ಕೆ ಈಸನ್ನು ಉಪಯೋಗಿಸ್ಕೊಂಡೆ. ಎರಡನೇ ವಾಕ್ಯದಲ್ಲಿ ಒಂದು ನೌನ್ ಅನ್ನು ಇನ್ನೊಂದು ಅಡ್ಜೆಕ್ಟಿವ್ ಗೆ ಸೇರಿಸೋದಿಕ್ಕೆ ಈಸನ್ನು ನಾನು ಉಪಯೋಗಿಸ್ಕೊಂಡೆ. ನೋಡಿ ಮೂರನೇ ವಾಕ್ಯ, ಸಂಜು ಈಸ್ ಅ ಸ್ಟೂಡೆಂಟ್. ಸಂಜು ಈಸ್ ಅ ಸ್ಟೂಡೆಂಟ್. ಇಲ್ಲಿ ನೋಡಿ ನಾನು ಈಸನ್ನು ಉಪಯೋಗಿಸಿದ್ದೀನಿ. ಇಲ್ಲಿ ಸಂಜು ಅಂತ ಒಂದು ಪದ ಇದೆ, ಇನ್ನೊಂದು ಸ್ಟೂಡೆಂಟ್ ಅಂತ ಇನ್ನೊಂದು ಪದ ಇದೆ. ಸಂಜು ಅನ್ನೋದೊಂದು ನಾಮಪದ, ಸ್ಟೂಡೆಂಟ್ ಅನ್ನೋದು ಇನ್ನೊಂದು ನಾಮಪದ. ಸಂಜು ಮತ್ತು ಸ್ಟೂಡೆಂಟನ್ನು ನಾನೆರಡನ್ನು ಲಿಂಕ್ ಮಾಡೋದಕ್ಕೆ ಈಸನ್ನು ಉಪಯೋಗಿಸ್ಕೊಂಡೆ. ಸಂಜು ಈಸ್ ಅ ಸ್ಟೂಡೆಂಟ್, ಒಂದು ನಾಮಪದವನ್ನು ಸಂಜು ಇನ್ನೊಂದು ನಾಮಪದಕ್ಕೆ ಸ್ಟೂಡೆಂಟ್ಗೆ ಸೇರಿಸೋದಕ್ಕೆ ನಾನು ಈಸನ್ನು ಉಪಯೋಗಿಸ್ಕೊಂಡೆ. ಕೊನೆಯ ವಾಕ್ಯ ನೋಡಿ, ಹಿ ಈಸ್ ಆ್ಯನ್ ಆರ್ಟಿಸ್ಟ್. ಹಿ ಈಸ್ ಆ್ಯನ್ ಆರ್ಟಿಸ್ಟ್. ಇಲ್ಲಿ ನೋಡಿ ಹಿ ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಿ ಇಲ್ಲಿ ನೋಡಿ, ಹಿ ಅಂದರೆ ಇದು ಪ್ರೋನೌನ್ ಅಂತ ನಾವು ಹೇಳ್ತೀವಿ. ಪ್ರೋನೌನ್, ನೌನಿನ ಬದಲಾಗಿ ಯೂಸ್ ಮಾಡುವಂಥ ಪದ ಪ್ರೋನೌನ್. ಹಿ ಈಸ್ ಆ್ಯನ್ ಆರ್ಟಿಸ್ಟ್. ಇಲ್ಲಿ ಹಿ ಅಂತ ಒಂದು ಪದ ಇದೆ, ಇದನ್ನು ನಾನು ಯಾವುದಕ್ಕೆ ಸೇರಿಸ್ತಾ ಇದ್ದೀನಿ, ಆರ್ಟಿಸ್ಟಿಗೆ ಸೇರಿಸ್ತಾ ಇದ್ದೀನಿ. ಈಸ್ ಉಪಯೋಗಿಸ್ಕೊಂಡು ಹಿಯನ್ನು ಆರ್ಟಿಸ್ಟಿಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಲ್ವಾ. ಆರ್ಟಿಸ್ಟ್ ಅಂತ ಒಂದು ಪದ ಇದೆ ಇಲ್ಲಿ, ಆರ್ಟಿಸ್ಟ್. ಆರ್ಟಿಸ್ಟ್ ಅನ್ನೋದೊಂದು ನೌನ್, ಹಿ ಅನ್ನೋದು ಒಂದು ಪ್ರೋನೌನ್. ನಾನೇನು ಮಾಡಿದೆ, ಪ್ರೋನೌನನ್ನು ಹಿಯನ್ನು ನೌನಿಗೆ ಆರ್ಟಿಸ್ಟಿಗೆ ಸೇರಿಸಿದೆ. ಹೇಗೆ ಸೇರಿಸಿದೆ, ಈಸ್ ಉಪಯೋಗಿಸ್ಕೊಂಡು ಸೇರಿಸಿದೆ. ಹಾಗಾಗಿ ನಾವು ಈಸನ್ನು ಏನು ಯೂಸ್ ಮಾಡ್ತೀವಿ, ನೌನಿಂದ ಇನ್ನೊಂದು ನೌನಿಗೆ ಲಿಂಕ್ ಮಾಡೋದಕ್ಕೆ, ಅಥವಾ ನೌನಿಂದ ಅಡ್ಜೆಕ್ಟಿವ್ಗೆ ಲಿಂಕ್ ಮಾಡೋದಕ್ಕೆ, ಅಥವಾ ಇಲ್ಲಿ ಕೊನೆಯ ವಾಕ್ಯದಲ್ಲಿ ನಾವು ನೋಡಿದ ರೀತಿಯಲ್ಲಿ ಪ್ರೋನೌನಿಂದ ಹೀಯಿಂದ ಹಿ ಶಿ ಇಟ್ ಅಂತೆಲ್ಲ ಇರುತ್ತಲ್ಲ ಅದನ್ನು ಸೇರಿಸೋದಕ್ಕೆ ನಾನು ಇನ್ನೊಂದು ನಾಮಪದಕ್ಕೆ ನೌನಿಗೆ ಸೇರಿಸೋದಕ್ಕೆ ನಾನು ಯೂಸ್ ಮಾಡಿದೆ. ಹಾಗಾಗಿ ಲಿಂಕಿಂಗ್ ವರ್ಬ್ ಈಸ್ ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನೊಂದು ರೀತಿಯಲ್ಲಿ ಈಸನ್ನು ಯೂಸ್ ಮಾಡೋದು ಅಂದರೆ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡೋದು, ಆ್ಯಸ್ ಅ ಹೆಲ್ಪಿಂಗ್ ವರ್ಬ್. ಇಲ್ಲಿ ನಾನು ಎರಡು ವಾಕ್ಯಗಳನ್ನು ಬರೆದಿದ್ದೀನಿ, ಇದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಹೇಗೆ ಹೆಲ್ಪಿಂಗ್ ವರ್ಬ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಜಯ ಈಸ್ ವಾಕಿಂಗ್. ಜಯ ಈಸ್ ವಾಕಿಂಗ್. ಇಲ್ಲಿ ನೋಡಿ, ವಾಕಿಂಗ್ ಅನ್ನೋದು ಈ ಸೆಂಟೆನ್ಸಿನ ಮೇನ್ ವರ್ಬ್. ವಾಕಿಂಗ್, ನಡೀತಾ ಇದ್ದಾಳೆ, ವಾಕಿಂಗ್. ಆಯಿತಾ, ನಾನೇನು ಮಾಡಿದೆ ಅದ್ರ ಜೊತೆ ಅದರ ಮೊದಲು ಈಸನ್ನು ಹಾಕ್ಕೊಂಡಿದ್ದೀನಿ. ಈಸ್ ಹಾಕಿದ ಕಾರಣ ನನಗೆ ಗೊತ್ತಾಯ್ತು ಅವಳು ಈವಾಗ ನಡೀತಾ ಇದ್ದಾಳೆ, ಈಸ್ ವಾಕಿಂಗ್ ಅಲ್ವಾ. ವಾಕಿಂಗ್ ಅಂದರೆ ವಾಸ್ ವಾಕಿಂಗ್ ಅಂತಲೂ ಇರ್ಬೋದು, ನಿನ್ನೆ ವಾಕ್ ಮಾಡ್ತಾ ಇದ್ಲು ಅಂತಲೂ ಇರ್ಬೋದು, ಅಥವಾ ನಾಳೆ ವಾಕ್ ಮಾಡಬಹುದು ಅಂತ ಕೂಡ ಇರ್ಬೋದು ಅಲ್ವಾ. ನಮಗೆ ಗೊತ್ತಿಲ್ಲ, ಶಿ ವಾಸ್ ವಾಕಿಂಗ್, ಶಿ ವಿಲ್ ಬಿ ವಾಕಿಂಗ್, ಶಿ ಈಸ್ ವಾಕಿಂಗ್, ನಮಗೆ ಗೊತ್ತಿಲ್ಲ ಅಲ್ವಾ. ಅಥವಾ ಶಿ ಈಸ್ ನಾಟ್ ವಾಕಿಂಗ್, ನಮಗೆ ಗೊತ್ತಿಲ್ಲ. ಇಲ್ಲಿ ನಾನು ಈಸ್ ಹಾಕಿದ ತಕ್ಷಣ ನನಗೆ ಕ್ಲಿಯರ್ ಆಗಿ ಗೊತ್ತಾಯಿತು, ಜಯ ಈವಾಗ ನಡೀತಾ ಇದ್ದಾಳೆ, ಜಯ ಈಸ್ ವಾಕಿಂಗ್ ಅಂತ ನನಗೆ ಗೊತ್ತಾಯಿತು, ಅವಳು ಈವಾಗ ಮಾಡ್ತಾ ಇದ್ದಾಳೆ ನನಗೆ ಗೊತ್ತಾಯಿತು. ಹಾಗಾಗಿ ಈಸ್ ಏನು ಮಾಡ್ತಾ ಇದೆ, ವಾಕಿಂಗ್ ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಅದನ್ನು ಹೇಳೋದಕ್ಕೆ ಇನ್ನಷ್ಟು ಕ್ಲಿಯರ್ ಆಗಿ ಹೇಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಈಸ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್. ರೋಹನ್ ಈಸ್ ರೈಟಿಂಗ್. ರೋಹನ್ ಈಸ್ ರೈಟಿಂಗ್. ಇಲ್ಲಿ ನೋಡಿ, ರೈಟಿಂಗ್ ಅನ್ನೋದು ಇಲ್ಲಿ ಕ್ರಿಯೆ ಅಲ್ವಾ, ಅದು ವರ್ಬ್, ಈ ಸೆಂಟೆನ್ಸಿನ ಮೇನ್ ವರ್ಬ್. ಈಸ್ ಏನು ಮಾಡ್ತಾ ಇದೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ರೋಹನ್ ಇವಾಗ ಬರೀತಾ ಇದ್ದಾನೆ, ಈಸ್ ರೈಟಿಂಗ್ ಅಂದರೆ ನಮಗೆ ಹೇಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ವಾಸ್ ಇದ್ದರೆ ನಿನ್ನೆ ಅಂತ ಆಗ್ತಿತ್ತು, ವಿಲ್ ಬಿ ಅಂತಿದ್ರೆ ಬರಿತಾನೆ ಅಂತ, ಬರಿಬಹುದು ಅಂತ ಹೇಳೋ ಅರ್ಥದಲ್ಲಿ ಆಗುತ್ತೆ. ಈಸ್ ಹಾಕಿದ ತಕ್ಷಣ ನಮಗೆ ಗೊತ್ತಾಯಿತು ಅವನು ಈವಾಗ ಬರಿತಾ ಇದ್ದಾನೆ ಅಂತ ನಮಗೆ ಗೊತ್ತಾಯಿತು ಅಲ್ವಾ. ಹಾಗಾಗಿ ಈಸ್ ಅನ್ನೋದು ಏನು ಮಾಡ್ತಾ ಇದೆ, ರೈಟಿಂಗ್ ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಅದನ್ನು ಹೇಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಈಸ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್. ಈ ರೀತಿಯಲ್ಲಿ ನಾವು ಈಸನ್ನು ಹೆಲ್ಪಿಂಗ್ ವರ್ಬ್ ಆಗಿ ವಾಕ್ಯದಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ರೀತಿಯಲ್ಲಿ ಈಸನ್ನು ಯೂಸ್ ಮಾಡೋದು ಅಂದರೆ ಆ್ಯಕ್ಷನ್ ವರ್ಬ್ ಆಗಿ, ಆ್ಯಕ್ಷನ್ ವರ್ಬ್ ಆಗಿ. ಇಲ್ಲಿ ನೋಡಿ, ದಿವ್ಯಾ ಈಸ್ ಹಿಯರ್. ದಿವ್ಯಾ ಈಸ್ ಹಿಯರ್ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಬೇರೆ ಯಾವುದೇ ವರ್ಬ್ ಇಲ್ಲ, ಇಲ್ಲಿ ಬೇರೆ ಯಾವುದೇ ಕ್ರಿಯಾಪದ ಇಲ್ಲ. ದಿವ್ಯಾ ಈಸ್ ಹಿಯರ್, ಈಸ್ ಅನ್ನೋದು ಒಂದೇ ಇಲ್ಲಿ ಇರುವಂಥ ವರ್ಬ್. ಈಸ್ ಅನ್ನೋದು ಇಲ್ಲಿ ಒಂದು ಆ್ಯಕ್ಷನ್ ವರ್ಬ್. ನಾನೇನು ಹೇಳ್ತಾ ಇದ್ದೀನಿ, ದಿವ್ಯಾ ಈಸ್ ಹಿಯರ್, ದಿವ್ಯಾ ಇಲ್ಲಿ ಇದ್ದಾಳೆ, ಇದ್ದಾಳೆ. ಆ್ಯಕ್ಷನ್ ಅಂದರೆ ಇಲ್ಲಿ ಅವಳು ಏನು ಕೆಲಸ ಮಾಡ್ತಾ ಇಲ್ಲ, ಹೀಗೆ ಮಾಡೋದು, ಹಾಗೆ ಮಾಡೋದು, ಓಡೋದು, ಬರೋದು, ಹೋಗೋದು ಆ ಥರ ಏನು ಮಾಡ್ತಾ ಇಲ್ಲ, ಅವಳಲ್ಲಿ ಇದ್ದಾಳೆ. ಆಯಿತಾ, ಅವಳಲ್ಲಿ ಇದ್ದಾಳೆ. ಆಯಿತಾ, ಇದೊಂದು ಸ್ಟೇಟ್ ಅಂತ ನಾವು ಹೇಳ್ಬೋದು, ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅಂತ ನಾವು ಹೇಳ್ಬೋದು. ಅವಳಲ್ಲಿ ಇದ್ದಾಳೆ. ದಿವ್ಯಾ ಈಸ್ ಹಿಯರ್, ಈ ಅರ್ಥದಲ್ಲಿ ನಾವು ಯೂಸ್ ಮಾಡೋದನ್ನು ಏನು ಹೇಳ್ತೀವಿ, ನಾವು ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿ ಆ್ಯಕ್ಷನ್ ಅಂದರೆ ಅವಳಲ್ಲಿ ಇದ್ದಾಳೆ ಅಷ್ಟೇ, ಅವಳಲ್ಲಿ ಇದ್ದಾಳೆ, ಬೇರೆ ಏನು ಆ್ಯಕ್ಷನ್ ಮಾಡ್ತಾ ಇಲ್ಲ, ಅವಳು ಹೋಗೋದು ಬರೋದು ಆ ಥರ ಏನು ಆ್ಯಕ್ಷನ್ ಮಾಡ್ತಾ ಇಲ್ಲ, ಬಟ್ ಅವಳಲ್ಲಿ ಇದ್ದಾಳೆ ಆ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಈಸ್. ಇಲ್ಲಿ ಬೇರೆ ಯಾವುದೇ ವರ್ಬ್ ಇಲ್ಲ, ಈಸ್ ಅನ್ನೋದು ಇಲ್ಲಿ ವರ್ಬ್, ಮೇನ್ ವರ್ಬ್, ಆ್ಯಕ್ಷನ್ ವರ್ಬ್ ಆಗಿ ನಾವು ಯೂಸ್ ಮಾಡ್ತೀವಿ. ದಿವ್ಯಾ ಈಸ್ ಹಿಯರ್, ದಿವ್ಯಾ ಇಲ್ಲಿ ಇದ್ದಾಳೆ, ಈಸ್ ಹಿಯರ್. ದ ಕೇಕ್ ಈಸ್ ಇನ್ ದ ಫ್ರಿಡ್ಜ್. ದ ಕೇಕ್ ಈಸ್ ಇನ್ ದ ಫ್ರಿಡ್ಜ್. ಏನಿದೆ ಕೇಕ್, ದ ಕೇಕ್ ಈಸ್ ಇನ್ ದ ಫ್ರಿಡ್ಜ್.
ಕೇಕ್ ಫ್ರಿಜ್ಜಿನ ಒಳಗಡೆ ಇದೆ ಇದೆ ಈಸ್ ಈಸ್ ಅನ್ನೋದು ಇಲ್ಲಿ ವರ್ಬ್ ಅದು ಮಾತ್ರ ವರ್ಬ್ ಇಲ್ಲಿ ಬೇರೆ ವರ್ಬ್ ಇಲ್ಲ ಆಯಿತಾ ಅದೇ ವರ್ಬ್ ದಟ್ಸ್ ಅನ್ ಆಕ್ಷನ್ ವರ್ಬ್ ಈ ವಾಕ್ಯದಲ್ಲಿ ಇರುವಂತಹದ್ದು ಆಕ್ಷನ್ ವರ್ಬ್ ದ ಕೇಕ್ ಈಸ್ ಇನ್ ದ ಫ್ರಿಜ್ ಈಸ್ ಅಂತ ನಾನು ಹೇಳ್ತಾ ಇದ್ದೀನಿ ದ ಕ್ಯಾಟ್ ಈಸ್ ಆನ್ ದ ಟ್ರೀ ದ ಕ್ಯಾಟ್ ಈಸ್ ಆನ್ ದ ಟ್ರೀ ಇಲ್ಲಿ ನೋಡಿ ನಾನು ಈಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ದ ಕ್ಯಾಟ್ ಈಸ್ ಆನ್ ದ ಟ್ರೀ ಕ್ಯಾಟ್ ಕ್ಯಾಟ್ ಎಲ್ಲಿದೆ ಟ್ರೀಯ ಮೇಲೆ ಇದೆ ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಕ್ಯಾಟ್ ಬೇರೆ ಏನು ಮಾಡ್ತಾ ಇಲ್ಲ ಅಲ್ಲಿ ಕೂತ್ಕೊಂಡಿದೆ ಅದು ಆಯಿತಾ ಅಲ್ಲಿ ಇದೆ ಅದೇ ಆ್ಯಕ್ಷನ್ ಬೇರೆ ಏನು ಆ್ಯಕ್ಷನ್ ಇಲ್ಲ ಅಲ್ಲಿ ಇದೆ ಅದು ಆಯಿತಾ ಅದನ್ನು ನಾನು ಈಸನ್ನು ಉಪಯೋಗಿಸಿ ನಾನು ಹೇಳ್ತಾ ಇದ್ದೀನಿ ದ ಕ್ಯಾಟ್ ಈಸ್ ಆನ್ ದ ಟ್ರೀ ಇಲ್ಲಿ ಈಸ್ ಅನ್ನೋದು ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಆಗ್ತಾ ಇದೆ ಹಾಗಾಗಿ ಈಸ್ ಈ ರೀತಿಯಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಿ ಬೇರೆ ಯಾವುದೇ ವರ್ಬ್ ಇಲ್ಲ ಈಸ್ ಅನ್ನೋದು ಮಾತ್ರ ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಇರುವಂಥ ವರ್ಬ್ ಈಗ ನಾವು ಕಲ್ತವಲ್ಲ ಈಸನ್ನು ಲಿಂಕಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಅಂತ ನಾವು ಕಲ್ತ್ವಿ ಇವಾಗ ನಾನು ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದೀನಿ ಇದರಲ್ಲಿ ನೋಡೋಣ ಲಿಂಕಿಂಗ್ ವರ್ಬ್ ಆಗಿ ಯೂಸ್ ಆಗಿದೆಯಾ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗಿದೆಯಾ ಅಥವಾ ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಆಗಿದೆಯಾ ಅಂತ ನೋಡೋಣ ನಾವು ಇಷ್ಟರವರೆಗೆ ಏನು ಕಲ್ತ್ವಿ ಅದನ್ನು ಒಂದ್ಸರಿ ನಾವು ನೆನಪು ಮಾಡ್ಕೊಳ್ಳೋಣ ಈ ಎಕ್ಸಸೈಸ್ ಮೂಲಕ ಹಿ ಈಸ್ ಕೈಂಡ್ ಇಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಿದ್ದೀವಿ ಈಯನ್ನು ಈಸನ್ನು ಇಲ್ಲಿ ನಾವು ಈಸನ್ನು ಲಿಂಕಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತಿದ್ವಿ ಹಿ ಅಂತ ಇದೆ ಕೈಂಡ್ ಅಂತ ಇದೆ ಆಯಿತಾ ಹಿ ಅನ್ನೋದು ಪ್ರೋನೌನ್ ಕೈಂಡ್ ಅನ್ನೋದು ಏನು ಇಟ್ಸ್ ಅನ್ ಅಡ್ಜೆಕ್ಟಿವ್ ನಾನು ಹಿ ಮತ್ತು ಕೈಂಡನ್ನು ಲಿಂಕ್ ಮಾಡೋದಕ್ಕೆ ಏನು ಯೂಸ್ ಮಾಡಿದೆ ಈಸನ್ನು ಉಪಯೋಗಿಸಿದೆ ಹಾಗಾಗಿ ಇಲ್ಲಿ ಈಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಲಿಂಕಿಂಗ್ ವರ್ಬ್ ಇಲ್ಲಿ ಲಿಂಕಿಂಗ್ ವರ್ಬ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೆ ಜಾನ್ ಈಸ್ ಪ್ಲೇಯಿಂಗ್ ಜಾನ್ ಈಸ್ ಪ್ಲೇಯಿಂಗ್ ಇಲ್ಲಿ ನಾನೇನು ಮಾಡ್ತೀನಿ ಈಸನ್ನು ಪ್ಲೇಯಿಂಗ್ ಅನ್ನೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಈಸ್ ಪ್ಲೇಯಿಂಗ್ ಅವನು ಇವಾಗ ಆಟ ಆಡ್ತಿದ್ದಾನೆ ಅನ್ನೋದನ್ನು ಹೇಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ ಈಸ್ ಅನ್ನೋದು ಹಾಗಾಗಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬ್ ಪ್ಲೇಯಿಂಗ್ ಅನ್ನೋದಕ್ಕೆ ಅದು ಪ್ಲೇಯಿಂಗ್ ಅನ್ನೋ ವರ್ಬಿಗೆ ಅದು ಹೆಲ್ಪ್ ಮಾಡ್ತಾ ಇದೆ ಆ ವರ್ಬಿಗೆ ಹೆಲ್ಪ್ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಶಿ ಈಸ್ ಕ್ರೈಂಗ್ ಶಿ ಈಸ್ ಕ್ರೈಂಗ್ ಇಲ್ಲಿ ನಾನು ಕ್ರೈಂಗ್ ಅನ್ನೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಈಸನ್ನು ಉಪಯೋಗಿಸ್ತಾ ಇದ್ದೀನಿ ಕ್ರೈಂಗ್ ಅನ್ನೋದು ವರ್ಬ್ ಆ ವರ್ಬಿಗೆ ಹೆಲ್ಪ್ ಮಾಡೋದಕ್ಕೆ ಈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅವಳು ಅಳ್ತಾ ಇದ್ದಾಳೆ ಇವಾಗ ಅಳ್ತಾ ಇದ್ದಾಳೆ ಅಲ್ವಾ ಈಸ್ ಹಾಗಾಗಿ ಇಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ವರ್ಕ್ ಆಗ್ತಾ ಇದೆ ಹೆಲ್ಪಿಂಗ್ ವರ್ಬ್ ದ ಕಾರ್ ಈಸ್ ಇನ್ ದ ಗರಾಜ್ ದ ಕಾರ್ ಈಸ್ ಇನ್ ದ ಗರಾಜ್ ಕಾರು ಗ್ಯಾರೇಜಲ್ಲಿ ಇದೆ ಅಲ್ಲಿ ಇದೆ ಈಸ್ ಅಂತ ನಾನು ಹೇಳ್ತೀನಿ ಅಲ್ಲಿ ಇದೆ ಅನ್ನೋದಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಬೇರೆ ಯಾವುದು ವರ್ಬ್ ಇಲ್ಲ ಈಸ್ ಅನ್ನೋದು ಇಲ್ಲಿ ಈ ಸೆಂಟೆನ್ಸ್ನ ವರ್ಬ್ ಇಲ್ಲಿ ಅದು ಆ್ಯಕ್ಷನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಇದೆ ಅಂತ ನಾವು ಹೇಳೋದಕ್ಕೆ ಯೂಸ್ ಮಾಡ್ತೀವಿ ಆ್ಯಕ್ಷನ್ ವರ್ಬ್ ಹಿ ಈಸ್ ಟಾಲ್ ಹಿ ಈಸ್ ಟಾಲ್ ಇಲ್ಲಿ ನಾನು ಹಿ ಮತ್ತು ಟಾಲನ್ನು ಲಿಂಕ್ ಮಾಡೋದಕ್ಕೆ ಈಸನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಇದು ಲಿಂಕಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ಲಿಂಕಿಂಗ್ ವರ್ಬ್ ಹಿ ಮತ್ತು ಟಾಲನ್ನು ನಾನು ಅವನ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅವನು ಉದ್ದವಾಗಿದ್ದಾನೆ ಅಂತ ನಾನು ಹೇಳ್ತೀನಿ ಅವನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆಯಿತಾ ಹಾಗಾಗಿ ನಾನು ಲಿಂಕ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಶಿ ಈಸ್ ಇನ್ ದ ರೂಮ್ ಶಿ ಈಸ್ ಇನ್ ದ ರೂಮ್ ಅವಳು ರೂಮಿನಲ್ಲಿ ಇದ್ದಾಳೆ ಅಂತ ನಾನು ಹೇಳ್ತೀನಿ ಇದ್ದಾಳೆ ಇಲ್ಲಿ ನಾವು ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಆ್ಯಕ್ಷನ್ ವರ್ಬ್ ಆಗಿ ಅವಳಲ್ಲಿ ಇದ್ದಾಳೆ ಅಂತ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ಶಿ ಈಸ್ ಇನ್ ದ ರೂಮ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ರಯೋಜನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ಖುಷಿಯಾಗಿರಿ ಸ್ಮೈಲ್ ಮಾಡ್ತಾ ಇರಿ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಬಾಯ್